हुकेरी तालुक्यातील सुलतानपूर गावात 12 कोटी रुपयांच्या खर्चाचे 110/11 KV उपकेंद्राचे भूमिपूजन वन व अन्न नागरी पुरवठा मंत्री उमेश कत्ती यांच्या हस्ते करण्यात आले. हुकेरी तालुक्यातील 200 MW वीज पुरवठा आवश्यक असल्याचे सांगून हा निर्णय घेण्यात आला. नेरली गावात 400 KV वीज केंद्र उभारणार असून त्यासाठी काम सुरू करणार असल्याचे त्यांनी सांगितले. ರಾಜ್ಯ ಮಂತ್ರಿಯಾಗಿ ನನಗೆ ಭಾಳ ಸಂತೋಷ ಅನಿಸ್ತಾ ಇದೆ. ಯಾಕಂದರೆ ಹುಕ್ಕೇರಿ ತಾಲೂಕಿನಲ್ಲಿ ಸರ್ ಯುವ ಸ್ಟೇಷನ್ಗಳು ಈಗಾಗಲೇ ಕೆಲಸ ಮಾಡುತ್ತೆ. ಅದ್ರ ಜೊತೆ ಬೆಲ್ಲದ ಬಾಗೇವಾಡಿ, ಸುಲ್ತಾನ್ಪುರ್, ಇನ್ನೊಂದಪ್ಪ ಬೆಳವಿ, ಈ ಹುಕ್ಕೇರಿ ತಾಲೂಕು ಬೇಕಾಗುವಂಥ ವಿದ್ಯುತ್ತನ್ನು 100 KV ನಿರ್ಮಾಣ ಆದಮೇಲೆ ಸವಿಸ್ತಾರವಾಗಿ ಸರ್ 200 MW ಅಷ್ಟು ಹುಕ್ಕೇರಿ ತಾಲೂಕಿನಲ್ಲಿ ವಿದ್ಯುತ್ ಪ್ರಸರಣ ಆಗುವಂಥ ಪ್ರಸಂಗ ಇದೆ. ಆದರೂ ಇದ್ರ ಜೊತೆ ಒಂದು 400 KV ನೀರ್ಲಿ ಗುಡ್ಡ ಮೇಲೆ ಮಾಡ್ಬೇಕಂತ ತೀರ್ಮಾನ ಮಾಡಿ ಈಗಾಗಲೇ ಇನ್ಸ್ಪೆಕ್ಷನ್ ಆಗ್ತಾ ಇದೆ. ಆ 400 KV ಆದರೆ ಇವಕ್ಕೆಲ್ಲ ಸ್ಟೇಷನ್ಗೆ ಅಂದರೆ 15 ಸ್ಟೇಷನ್ಗೆ ಸರಿಯಾಗಿ 110 KV ವಿದ್ಯುತ್ ಬಂದು ತಾಲೂಕಿನಲ್ಲಿ ಸಮೃದ್ಧಿ ಅಂತ. ಯಾವೇಳೆ ವಿದ್ಯುತ್ ಸಹಕಾರಿ ಸಂಘಸ ಅಧ್ಯಕ್ಷ ಕಲ್ಗೌಡ ಪಾಟೀಲ್, ಗ್ರಾಮ ಪಂಚಾಯತಿ ಅಧ್ಯಕ್ಷ ಶೀಲಾ ಪಾಟೀಲ್, ನಿರ್ದೇಶಕ ರಮೇಶ್ ಕುಲಕರ್ಣಿ, ಅಜ್ಜು ಕಲಟ್ಟಿ, ಮಹಾನಿಂಗ್ ಸನದಿ व कंत्राटदार हायटेक इलेक्ट्रिकल्स बेळगाव व ग्रामस्थ उपस्थित होते. उषाबी नागनुरी, KNN सिटी न्यूज, हिडकल डॅम.